ನಮಸ್ಕಾರ, ನಾನು ನಿಮ್ಮ ಮಲ್ಲಿಕಾರ್ಜುನ ನಾಯ್ಕ. ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ನಮಸ್ಕಾರ, ಸಿಬಿಎಸ್ ನ್ಯೂಸ್ ವಾರ್ತೆಗಳಿಗೆ ಸ್ವಾಗತ. ವಾರ್ತೆಗಳ ವಿವರ. ಶ್ರೀರಾಮನಗರದ ದೋನೆಪುಡಿ ಸರೋಜಿನಿ ದೇವಿ ಶಾಲೆಯಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ. ವಿದ್ಯಾರ್ಥಿಗಳಿಗೆ ಕಾನೂನು ಅರಿವು ಅಗತ್ಯ. ಸದಾನಂದ ನಾಗಪ್ಪ ನಾಯಕ. ಗಂಗಾವತಿ ವಿದ್ಯಾರ್ಥಿಗಳು ತಮ್ಮ ಓದಿನ ಜೊತೆಗೆ ತಮ್ಮ ಹಕ್ಕುಗಳು ಮತ್ತು ಕಾನೂನು ಅರಿವು ಹೊಂದುವುದು ಅತ್ಯಗತ್ಯ ಎಂದು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಸದಾನಂದ ನಾಗಪ್ಪ ನಾಯಕ ಅವರು ಹೇಳಿದರು. ಅವರು ಸೋಮವಾರದಂದು ತಾಲ್ಲೂಕಿನ ಶ್ರೀರಾಮನಗರ ಗ್ರಾಮದ ಶ್ರೀಮತಿ ದೋನೆಪುಡಿ ಸರೋಜಿನಿದೇವಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ತಾಲ್ಲೂಕು ಕಾನೂನು ಸೇವೆಗಳ ಪ್ರಾಧಿಕಾರ ಗಂಗಾವತಿ, ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ವಿರೋಧಿ ಸಂಸ್ಥೆ ಗಂಗಾವತಿ ಶಾಖೆ ಇವರ ಸಹಯೋಗದಲ್ಲಿ ಗಾಂಧಿ ಜಯಂತಿ ಪ್ರಯುಕ್ತ ಕಾನೂನು ಅರಿವು ಕಾರ್ಯಕ್ರಮ ಮತ್ತು ಸ್ವಚ್ಛತಾ ಹೀ ಸೇವಾ ಆಂದೋಲನ ವ್ಯವಕಲನ 2023 ಸಮಾರಂಭದಲ್ಲಿ ಮಾತನಾಡಿದರು. ಕಾನೂನು ಅರಿತು ಮುನ್ನಡೆದರೆ ಸಮಸ್ಯೆಗಳನ್ನು ಸರಳವಾಗಿ ನಿಭಾಯಿಸಬಹುದು. ಕಾನೂನಿಗೆ ಗೌರವ ನೀಡಿದರೆ ವ್ಯಕ್ತಿತ್ವ ಬೆಳವಣಿಗೆಗೆ ಪೂರಕವಾಗುತ್ತದೆ. ಆದ್ದರಿಂದ ಪಠ್ಯದ ಜೊತೆ ಕಾನೂನು ಅರಿವನ್ನು ಹೊಂದುವುದು ಮುಖ್ಯವಾಗಿದೆ ಎಂದರು. ಹಿರಿಯ ನ್ಯಾಯಾಧೀಶರಾದ ರಮೇಶ್ ಗಾಣಿಗೇರ ಮಾತನಾಡಿ, ಮಹಾತ್ಮ ಗಾಂಧೀಜಿಯವರ ಜನ್ಮದಿನವನ್ನು ಅವರ ನೆನಪಿನಲ್ಲಿ ಸ್ವಚ್ಛ ಭಾರತ ದಿನವನ್ನಾಗಿ ಆಚರಿಸಲಾಗುತ್ತಿದೆ. ಸ್ವಚ್ಛತೆಯೇ ದೈವತ್ವ ಎಂಬ ಕನಸನ್ನು ನನಸಾಗಿಸಲು ಸೆ 15 ಒಟ್ಟು 15 ದಿನಗಳ ಕಾಲ ದೇಶದ ಎಲ್ಲ ಭಾಗದಲ್ಲಿ ಸ್ವಚ್ಛತಾ ಹೀ ಸೇವಾ, ಸ್ವಚ್ಛತೆಯೇ ಸೇವೆ ಎಂಬ ವಿಶೇಷ ಆಂದೋಲನವನ್ನು ಹಮ್ಮಿಕೊಂಡು ಯಶಸ್ವಿಯಾಗಿ ನೆರವೇರಿಸಲಾಗುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಈ ವೇಳೆ ತಾಲ್ಲೂಕು ವಕೀಲರ ಸಂಘದ ಅಧ್ಯಕ್ಷ ಮಲ್ಲಿಕಾರ್ಜುನ ಮುಸಾಲಿ ಹಾಗೂ ಶಾಲೆಯ ಮುಖ್ಯ ಶಿಕ್ಷಕರಾದ ಮೆಹಬೂಬ್ ಸಾಬ್ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು. ಈ ವೇಳೆ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಶ್ರಮದಾನವನ್ನು ನೆರವೇರಿಸಲಾಯಿತು. ಅತಿಥಿಗಳಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಕಾರ್ಯಕ್ರಮದಲ್ಲಿ ಶಿಕ್ಷಣ ಸಂಸ್ಥೆಯ ಟಿ ಗೋಪಾಲಕೃಷ್ಣ, ಮಾನವ ಹಕ್ಕುಗಳು ಹಾಗೂ ಭ್ರಷ್ಟಾಚಾರ ನಿಗ್ರಹ ಸಂಸ್ಥೆಯ ಜಿಲ್ಲಾ ಅಧ್ಯಕ್ಷ ಹಾಗೂ ರಾಜ್ಯ ಕಾರ್ಯದರ್ಶಿ ಕೆಚ್ ಶ್ರೀನಿವಾಸ್, ತಾಲ್ಲೂಕು ಅಧ್ಯಕ್ಷ ಕೆ ಕೋಟೇಶ್ವರರಾವ್, ಜಿಲ್ಲಾ ಉಪಾಧ್ಯಕ್ಷ ಎನ್ ರಾಮಕೃಷ್ಣ, ಶಿಕ್ಷಣ ಪ್ರೇಮಿ ಮಹಮ್ಮದ್ ರಫಿ, ಡಾ ಸೋಮಶೇಖರ್ ಗೌಡ, ಶಿಕ್ಷಕಿ ಸರಿತಾ ಹಾಗೂ ಶಾಲಾ ಸಿಬ್ಬಂದಿ, ಸಿಬ್ಬಂದೇತರ ವರ್ಗ, ಗ್ರಾಮದ ಗುಡ್ ಫ್ರೆಂಡ್ಸ್ ಸಂಘದ ಸದಸ್ಯರು, ಗ್ರಾಮಸ್ಥರು, ಪಾಲಕರು ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ಕನ್ನಡವೇ ತನ್ನ ಉಸಿರೆಂದು ಕನ್ನಡತನ ಹೊಸ ಚೇತನ ಮೂಡಿಸಿದೆ ನೀನಿಂದು ಅಮರ ಜ್ಯೋತಿ ನೀನಾದೇ ಕನ್ನಡದ ಕಣ್ಮಣಿ ನಟ ಸಾರ್ವಭೌಮ ಕನ್ನಡ ಕುವರ ರಾಜಕುಮಾರ ಇದೋ ಅಭಿನಂದನ ಪದ್ಮಭೂಷಣ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುಲಕೋಟಿ ಹೃದಯದಿ ನೆಲೆಸಿದ ಕನ್ನಡ ಕುವರ ರಾಜಕುಮಾರ ಕನ್ನಡ ಕುವರ ರಾಜಕುಮಾರ ಅಮರ ಕೀರ್ತಿ ನೀನಾದೆ ಪದ್ಮಭೂಷಣ ಪದ್ಮಭೂಷಣ ಕನ್ನಡ ರಸಿಕರಿಗೆ ರಸದೌತಣ
ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಒಲವಿನ ತಾಯಿಯ ಮಡಿಲಲ್ಲಿ ಬೆಳಗಿದ ಕನ್ನ ಸಿದ್ಧಿ ಬುದ್ಧಿಗೆ ಗಣಪಲಂಬೋದರನೆ ವಿದ್ಯೆಗೆ ಅಧಿಪತಿ ನೀನೇ ಗಜಮುಖನೆ ತುಂಬೂರು ನಾರದ ವಂದಿತ ವಿಘ್ನನಾಶನೆ ತುಂಬೂರು ನಾರದ ವಂದಿತ ವಿಘ್ನನಾಶನೆ ನಾವು ಮನೆಯಿಂದ ವಾಟರ್ ಡಿಸ್ಚಾರ್ಜ್ ಮಾಡಿದ ನಂತರ ಅದು ಸ್ಟಾಗ್ನೆಂಟ್ ಆಗಿ ವಾಟರ್ ಹೊರಗಡೆ ನಿಂತಾಗ ಅದರಿಂದ ಅದು ಮೊಟ್ಟೆಗಳಿಂದ ಮೊಟ್ಟೆ ಇಡುತ್ತೆ ಮೊಟ್ಟೆಯಿಂದ ಅದು ಮಾಸ್ಕಿಟೋ ಆಗಿ ಅದು ಎಲ್ಲರಿಗೆ ತೊಂದರೆ ಕೊಟ್ಟು ಅದರಿಂದ ಚಿಕನ್ಗುನ್ಯಾ ಮಲೇರಿಯಾ ಡೆಂಗ್ಯೂ ಈ ರೀತಿ ಬರುತ್ತೆ. ಈಗ ಕ್ಲೀನ್ಲೆಸ್ ಅಂತ ಹೇಳಿದ್ರೆ ಕ್ಲೀನ್ಲೆಸ್ ಇಸ್ ದಿ ಕೀ ಟು ಹ್ಯಾಪಿನೆಸ್ ಅಂಡ್ ಹೆಲ್ತ್. ಒಳ್ಳೆ ಹೆಲ್ತ್ ಇದ್ರೆ ಅದು ವೆಲ್ತ್ ಇದ್ದಾಗ ಯಾವಾಗ ನಾವು ಯಾವಾಗಲೂ ಕ್ಲೀನ್ಲೆಸ್ ಯಾವಾಗಲೂ ಮನೆಯಿಂದನೇ ಸ್ಟಾರ್ಟ್ ಆಗುತ್ತೆ. ನಾವು ಈಗ ಮನೆಯಿಂದ ಡಿಸ್ಚಾರ್ಜ್ ಮಾಡೋ ವಾಟರ್ ಅದು ಹೊರಗಡೆ ನಿಲ್ದೇ ಇರುವಂತ ನೋಡಿಕೊಂಡು ಮತ್ತೆ ನಾವು ಹೊರಗಡೆ ಪ್ಲಾಸ್ಟಿಕ್ ಅನ್ನ ಎಸಿಬಾರ್ದು ಯಾವತ್ತು ಪ್ಲಾಸ್ಟಿಕ್ ಅನ್ನು ಸಂಪೂರ್ಣ ನಿಷೇಧ ಮಾಡಬೇಕು. ಪ್ಲಾಸ್ಟಿಕ್ ಅನ್ನು ನಾವು ನಾವೇನು ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ ಅದು ನಮಗೆ ಸ್ವಲ್ಪ ಕಾರಿಂದ ವಿಂಡೋ ಓಪನ್ ಮಾಡಿಬಿಟ್ಟು ಪ್ಲಾಸ್ಟಿಕ್ ಬಿಸಾಡೋದು ರೋಡಲ್ಲಿ ಇಂಥ ಕೆಲಸಗಳನ್ನೆಲ್ಲ ಸಂಪೂರ್ಣವಾಗಿ ಬಂದ್ ಮಾಡಬೇಕು. ಯಾವತ್ತು ನಾವು ನಮ್ಮ ಮನೆ ಒಳಗಡೆ ಮಾತ್ರ ನಮ್ಮ ಜಾಗ ಅಂತ ಹೇಳಿದ್ರೆ ಹೊರಗಡೆ ಹೋದ ನಂತರ ಪಬ್ಲಿಕ್ ಜಾಗ ಅಂತೇಳಿ ಅದು ನಮ್ಮ ಜಾಗ ಅಂತ ಅದು ನಾವು ಪ್ರತಿಯೊಂದು ಜಾಗವನ್ನು ನಮ್ಮ ಜಾಗ ಅಂತ ಹೇಳಿ ತಿಳ್ಕೊಂಡು ನಾವಲ್ಲಿ ಗಲೀಜು ಪ್ರತಿಯೊಂದು ಏನೋ ಮಾಡದೇ ಶುಚಿತ್ವವನ್ನು ಕಾಪಾಡಿಕೊಂಡು ಹೋಗಬೇಕು. ಇನ್ನೊಂದು ಅಂತ ಹೇಳಿದ್ರೆ ನಾವು ಒಂದು ಮನೆ ಪಾಠ ಅಥವಾ ಏನು ಹೋಮ್ವರ್ಕ್ ಇರ್ತದೆ ಅದನ್ನು ಮುಗಿಸ್ಕೊಂಡು ನೀವೇನು ಕನಸು ಕಂಡ್ಕೊಂಡಿದ್ದೀರಲ್ಲ ಅದನ್ನು ನನಸು ಮಾಡ್ಕೊಳ್ಳೋಂತ ಪ್ರಯತ್ನ ಮಾಡಿ. ಯಾಕಂದ್ರೆ ಇಲ್ಲಿ ನಮ್ಮನ್ನ ಮಕ್ಕಳನ್ನ ಓದೋಕ್ ಬಿಟ್ಟಿರ್ತಾರಲ್ಲ, ಈಗ ತಂದೆ ತಾಯಿ ಒಂದು ದೊಡ್ಡ ಕನಸಿರ್ತದ, ಆ ದೊಡ್ಡ ಕನಸುಗಳನ್ನ ಈಡೇರಿಸ್ಬೇಕಂತಂದ್ರೆ ನೀವಿಲ್ಲಿ ಕಠಿಣವಾಗಿ ನೀವೇನು ಅನ್ಕೊಂಡಿದ್ದೀರಾ ನೀವೇನು ಕನಸ್ಕೊಂಡಿದ್ದೀರಾ ಅದನ್ನೆಲ್ಲ ಪೂರೈಸ್ಬೇಕಂದ್ರೆ ಅದನ್ನ ಈಡೇರಿಸ್ಕೊಳ್ಬೇಕಂದ್ರೆ ಕಠಿಣವಾಗಿ ವಿದ್ಯಾಭ್ಯಾಸ ಮಾಡಬೇಕು, ಜ್ಞಾನಾರ್ಜನೆ ಮಾಡಬೇಕು. ಜ್ಞಾನಾರ್ಜನೆ ಯಾವ ರೀತಿ ಮಾಡ್ಬೇಕಂತಂದ್ರೆ ಒಂದು ಸಣ್ಣ ಕತೆ ಜಪಾನ್ ದೇಶದ್ದು. ಆ ಇಬ್ರು ಒಬ್ರು ಜನ್ ಗುರುಗಳು ಇರ್ತಾರ, ಆ ಜನ್ ಗುರುಗಳು ಸ್ವಲ್ಪ ಎಲ್ಲ ತಿಳ್ಕೊಂಡಿರ್ತಾರ, ಆಮೇಲೆ ಅವರು ಯಾವುದೇ ಅಹಂಕಾರಿ ಅಲ್ಲ, ತುಂಬ ಒಬ್ಬ ಒಳ್ಳೆಯ ಗುರು ಅಂತವ್ರ ಅಂತವ್ರ ಮುಂದೆ ಒಬ್ಬ ಮಹಾ ಮೇಧಾವಿ ನನಗೆಲ್ಲ ಕೊಡ್ತೈತಿ ಪರಮ ಪಾಂಡಿತ್ಯ ಅದನ್ನ ಅಂತೇಳಿ ಇವರಿಂದ ಏನ್ ಸಿಗ್ತದೆ ಅಂತೇಳಿ ಅವ್ರ ಹತ್ರ ಹೋಗ್ತಾನೆ. ಅದನ್ನ ಅವ್ರಿಗೆ ಈ ತ್ರಿಕಾಲ ಜ್ಞಾನಿಗಳಂತೇಳಿ ಆತರ ಅವ್ರು ಅವ್ನು ಏನ್ ಬರಾಕತ್ತಿದ್ರು ಅವ್ರ ಹತ್ರ ಅವ್ರ ಬಗ್ಗೆ ಸ್ವಲ್ಪ ಗುರುತಾಗ್ತದ ಇವ ಇಂತ ಏನು ಕೆಳಕ್ ಬರಾಕತ್ತಾನಂತೆ. ತುಂಬಿದ ಮೇಲೆ ಬೀಳ್ತಿರ್ತದೆ, ಅವಾಗ ಆ ಇನ್ನೊಬ್ಬ ಜ್ಞಾನಿ ಬರ್ತಾನ ಅವ್ರ ಹತ್ರ ಬಂದು, ಏನ್ ಗುರುಗಳೇ ನೀವು ದೊಡ್ಡವ್ರಂತೀರಿ, ದೊಡ್ಡ ಗುರುಗಳಂತೆ ಎಲ್ಲಾ ನಿಮ್ಮ ಬಗ್ಗೆ ಮಾತಾಡ್ತಾರ, ನೋಡಿ ನೀವು ಏನು ಆ ಟೀ ತುಂಬಿದ ಮೇಲೂ ಇರಲ್ಲ ಅಂತೇವೆ ಅಂತಾರ. ಆವಾಗ ಆ ಏನು ಒಳ್ಳೆ ಗುರುಗಳು ಅವ್ರಿಗೆ ಹೇಳ್ತಾರಲ್ಲ ಇನ್ನೊಬ್ಬ ಗುರುಗಳಿಗೆ ಏನ್ ಹೇಳ್ತಾರೆ, ನಾವು ಜ್ಞಾನ ನನಗೆಲ್ಲಾ ಬಲ್ಲೆನು ನನಗೆಲ್ಲಾ ಗೊತ್ತಿದೆ ಅಂತ ತಿಳ್ಕೊಂಡಾಗ ನಾನು ನಿಮಗೆ ಏನಾದ್ರು ಹೇಳಿದ್ರೆ ಆ ಕಪ್ನಿಂದ ಹೊರಕೊಳ್ತಾ ಇದೆಯಲ್ಲ ಅದೆಲ್ಲ ವೇಸ್ಟ್ ಆಗ್ತದೆ. ಅದಕ್ಕ ಈ ಒಂದು ಕತೆ ಹಿನ್ನೆಲೆ ಏನಂದ್ರೆ ಆ ಕಪ್ಪು ಅಂದ್ರೆ ನಮ್ಮ ಮೆದುಳು ತಲೆ. ಗುರುಗಳು ಎಷ್ಟೇ ಆದ್ರೂ ಹೇಳಿ, ನಾವು ದೊಡ್ಡವರು ಇಲ್ಲೇನು ಬಂದಿರೋದು ಎಷ್ಟಾದ್ರೂ ಹೇಳಿ, ನೀವು ಮೆದುಳಿನಿಂದ ಸ್ವೀಕರಿಸ್ತಾನೆ ಇರ್ಬೇಕು, ತುಂಬಿ ಚೆಲ್ಬಾರ್ದು. ಅಂದ್ರೆ ಜ್ಞಾನಾರ್ಜನೆ ಅಂದ್ರೆ ಹಾಗೆ, ನೀವ್ ಎಷ್ಟು ಹೇಳಿದ್ರು ಅದನ್ನ ತಿಳ್ಕೊಳ್ಳೇಬೇಕು. ನೀವು ಏನ್ ಅನ್ಕೊಂಡಿದ್ದೀರ, ನೀವು ಏನ್ ಅನ್ಕೊಂಡಿದ್ದೀರ ಅದು ಸಾಧಿಸಬೇಕಾದ್ರೆ ಧ್ಯಾನ ಮತ್ತೆ ನಾವು ಗಾಂಧೀಜಿಯವರ ಒಂದು ತತ್ವವನ್ನ ಅನುಸರಿಸಿ ದೇಶದಲ್ಲಿ ಒಬ್ಬ ಒಳ್ಳೆಯ ಪ್ರಜನಾಗಿ, ದೇಶದಲ್ಲಿ ಒಬ್ಬ ನಾಗರಿಕನಾಗಿ, ತಂದೆಗೆ ಒಬ್ಬ ಒಳ್ಳೆಯ ಮಗನಾಗಿ ಇರಬೇಕಾಗತ್ತೆ. ಅದಕ್ಕೆ ಶಿಕ್ಷಣ ಅನ್ನೋದು ಅತಿ ಮುಖ್ಯ.
ನಮ್ಮ ಸಾಹೇಬ್ ಹೇಳಿದ್ರು ಈಗ ಶಿಕ್ಷಣ ಶಿಕ್ಷಣದ್ದು ನೀವು ಏನೋ ಆಗ್ಬೇಕು ಅಂತ ಕನ್ಸ್ಕೊಂಡಿರ್ತೀರ, ಅದರಲ್ಲಿ ಆಗದೆ ಇದ್ರು ಸ್ವಸಂಸ್ಥೆಯಾಗಿ ಸಪರೇಟ್ ಆಗಿ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ. ಈ ಸಂದರ್ಭದಲ್ಲಿ ಈ ಭ್ರಷ್ಟಾಚಾರ ನಿರ್ಮೂಲನಾ ವಿರೋಧಿ ಸಂಸ್ಥೆಯವರು ಕೂಡ ಈ ಒಂದು ಕಾನೂನು ಅರಿವಿನ ಕಾರ್ಯಕ್ರಮವನ್ನು ನಮ್ಮ ಸಹಯೋಗದಲ್ಲಿ ಇಟ್ಕೊಂಡಿದ್ದು ಸಂತೋಷ. ಮತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ನನ್ನ ಸ್ನೇಹಿತರಾದ ಮಂಜುನಾಥ್ ಅವರು ಕಾನೂನು ಬಗ್ಗೆ ನಿಮಗೆ ತಿಳಿ ಹೇಳಿ ಅವ್ರ ಜೊತೆ ನೀವು ಶಾಂತಿಯುತವಾಗಿ ಕೂತ್ಕೊಂಡು ಕೇಳಿ ಇನ್ನೊಬ್ಬರಿಗೂ ಕೂಡ ಕಾನೂನಿನ ಬಗ್ಗೆ ಹೇಳ್ಬೇಕಾಗುತ್ತೆ. ಈ ಒಂದು ಕಾನೂನು ಬಗ್ಗೆ ಮಂಜುನಾಥ್ ಅವ್ರು ಹೇಳ್ತಾರೆ, ಅದನ್ನು ಕೇಳಿ ಇನ್ನೊಬ್ರಿಗೆ ಕೂಡ ಹೇಳಿ ಅಂತ ಈ ಸಂದರ್ಭದಲ್ಲಿ ನನಗೆ ನಾಲ್ಕು ಮಕ್ಕಳು ಆಸೆ ಕೊಟ್ಟು ನಮ್ಮ ಇಂಡಿಯಾದಲ್ಲಿ ಮೋರ್ ದನ್ 10,000 ಆಕ್ಟ್ಸ್ ಇದಾವೆ. ದಟ್ ಈಸ್ ಇಂಪಾಸಿಬಲ್ ಟು ಕೀಪ್ ಇಟ್ ಇನ್ ಮೈಂಡ್. ಯಾರು ಈವನ್ ಕಂಪ್ಯೂಟರ್ ಅಲ್ಲಿ ನೀವು ಫೀಡ್ ಮಾಡಿದ್ರು ಕೂಡ ಎರರ್ ಅಂತ ಬರುತ್ತೆ, ಅಷ್ಟು ಆಕ್ಷನ್ ಕಾಯ್ದೆ ಕಾನೂನುಗಳು ಇದಾವೆ ನನಗೆ ಗೊತ್ತಿದೆ. ಬಟ್ ದೇರ್ ಇಸ್ ನೋ ಎಕ್ಸ್ಕ್ಯೂಸ್ ಫಾರ್ ಇಗ್ನೋರೆನ್ಸ್ ಆಫ್ ಲಾ. ಸರ್ ನನಗೆ ಕಾನೂನು ಗೊತ್ತಿಲ್ಲ, ನಾನು ರೋಡ್ ಆಗ ಬಂಡಿ ನಿಂದ ವ್ಯಾಪಾರ ಮಾಡ್ತೀನಿ, ಯಾರನ್ನು ಗುತ್ಕೊಂಡು ಹೋಗ್ಲಿ, ನಾನು ಬಡವ ಸರ್ ಚೆನ್ನಾಗಿ ಬರಲ್ಲ. ಈ ಬಡವ ಇದ್ರೆ ಶ್ರೀಮಂತ ಇರಲಿ, ದಟ್ ಈಸ್ ಇಮ್ಮಟೀರಿಯಲ್. ಯಾವುದೇ ತಪ್ಪು ತಪ್ಪು ಮಾಡಿದ್ರೆ ಅದಕ್ಕೆ ಪನಿಷ್ಮೆಂಟ್ ಆಗಲೇಬೇಕು. ಸೊ ಲಿಟ್ಲ್ ಬಿಟ್ ನಾಲೆಜ್ ವಾಟ್ ದ ಎಸ್ ಐ ಕ್ಯಾಂಪ್ ಸ್ಟೂಡೆಂಟ್ಸ್ ಏನ್ ನಾವು ಕಲಿಬೇಕಲ್ಲ ಅನ್ನೋದಕ್ಕೆ ಒಂದು ಮಿನಿಮಮ್ ಒಂದು ನಾಲೆಜ್ ಬಗ್ಗೆ ನಾನು ತಿಳಿಸ್ಕೊಳಕ್ ಪ್ರಯತ್ನ ಮಾಡ್ತೇನೆ. ಫಸ್ಟ್ ಪಾಯಿಂಟ್ ಫ್ರಮ್ ಊಟ್ ಟು ಡೋಮ್, ಅಂದ್ರೆ ನಾವು ಹೊಟ್ಟೆಗಿರೋ ಕೂಸ್ ಇಂದ ಹಿಡಿದು ಅಂಟಿಲ್ ವಿ ಗೋ ಟು ದ ಗ್ರೇವಿ ಯಾರ್ಡ್, ಅಲ್ಲಿಂದ ನಮಗೆ ಲೈಫ್ ಅಲ್ಲಿ ಒಂದ್ಸರಿ ನಿಮ್ ಪೊಲೀಸ್ ಸ್ಟೇಷನ್ ಗೆ ಒನ್ ಟೈಮ್ ನಿಮಗೆ ಕೋರ್ಟಿಗೆ ಹೋಗುವಂತ ಪರಿಸ್ಥಿತಿ ಬಂದೇ ಬರುತ್ತೆ. ನಮಗೆ ಬೇಡ ಸರ್ ಅವ್ರಿಗೆ ಸ್ಟೇಷನ್ ಹೋಗಲ್ಲ, ನಾವು ಬೇಡ ಸರ್ ಕೋರ್ಟಿಗೆ ಹೋಗಲ್ಲ ಅನ್ನಕ್ ಆಗಲ್ಲ. ಯಾಕಂದ್ರೆ ಗಂಗಾ ನದಿನ ಕಾಲಿಂದ ತುಳ್ಳಾಗ ಹೋಗ್ಬೋದಂತೆ, ಕಣ್ಣೀರ್ ಇಲ್ಲಾರ್ದೆ ಜೀವನ ನಡೆಯಲ್ಲ. ಲೈಫ್ ಅಲ್ಲಿ ನಿಮ್ಗೆ ಒಂದಲ್ಲ ಒಂದ್ ದಿನ ನೀವು ಕಣ್ಣೀರ್ ಹಾಕ್ಲೇಬೇಕು, ಅದು ಬಂದೇ ಬರುತ್ತೆ. ಲೈಕ್ ವೈಸ್ ನಿಮ್ ಲೈಫ್ ಅಲ್ಲಿ ನಿಮ್ ಕಾನೂನು ಹೋರಾಟ ಬಂದ್ರೆ ಹೆಂಗ್ ಫೇಸ್ ಮಾಡ್ಬೇಕು ಅನ್ನೋದು ಬಹಳ ಇಂಪಾರ್ಟೆಂಟ್. ಇದೇನ್ ಸರ್ ಹೊಟ್ಟೆಗಿರೋ ಕೂಸ್ ಅಂತ ಹೇಳ್ತೀರಿ, ಅದ್ರಲ್ಲಿ ಕಾನೂನು ಹೆಂಗ್ ಬರುತ್ತೆ ಅದಕ್ಕೆ ಅಂದ್ರೆ ಡೆಫಿನೆಟ್ಲಿ ಬರ್ತದೆ. ಫಸ್ಟ್ ಏನಂದ್ರೆ ಹೊಟ್ಟೆಗಿರೋ ಕೂಸ್ ಅಂದ್ರೆ ಏನೋ, ಹೊಟ್ಟೆಗಿರೋ ನಿಮ್ದು ಹುಟ್ಟಿರಲ್ಲ, ಹೊಟ್ಟೆಗಿರೋ ಕೂಸ್ ಇರುತ್ತೆ. ಆ ಕೂಸು ಹೆಣ್ಣ ಬರ್ತಿಲ್ಲ ಕಾನೂನು ಬರ್ತಾ ಇಲ್ಲ, ಬಯಾಸ್ ಮಾಡಿದ್ದಾರೆ. ಸೊ 1990 ಮುಂಚೆ 1,000 ಗಂಡ್ಮಕ್ಳಿಗೆ ಹೆಣ್ಮಕ್ಳು ಬಹಳ ಶಾರ್ಟೇಜ್ ಇತ್ತು. ಅವಾಗ ಗೌರ್ಮೆಂಟ್ ಸೀರಿಯಸ್ ತಗೋದು, ಬಹಳ ಹಿಂಗ ಬಹಳ ಕಷ್ಟ ಆಗುತ್ತೆ ಅಂತ ಹೇಳಿ ಈ ಡಿಸ್ಕ್ರಿಮಿನೇಷನ್ ಹೋಗ್ಲಾಡ್ಸಕ್ಕೆ ಏನ್ ಮಾಡಿದ್ರು, ಒಂದು ಸೀರಿಯಸ್ ಕಾಯ್ದೆ ತಂದ್ರು. ಆ ಕಾಯ್ದೆ ಹೆಸರೇ ಪ್ರೀ ಕನ್ಸೆಪ್ಷನ್ ಪ್ರೀ ನ್ಯಾಟ್ರಲ್ ಟೆಕ್ನಿಕ್ ಪ್ರೊವಿಷನ್ ಡಯಾಗ್ನೋಸ್ಟಿಕ್ ಆಕ್ಟ್. ಅಂದ್ರೆ ಒಂದು ಮೆಷಿನ್ ಅಲ್ಲಿ ಅದು ಹೆಣ್ಣ ಗಂಡ ಅಂತ ತೋರಿಸ್ತಾರ, ಅದು ಯಾರು ಹೇಳ್ತಾರೆ, ಈವನ್ ಡಾಕ್ಟರ್ ಆಗ್ಲಿ ಪೇಷಂಟ್ ಆಗ್ಲಿ, ಮೀನ್ಸ್ ಅದಟ್ ಪ್ರೆಗ್ನೆಂಟ್ ವುಮನ್ ಆಗ್ಲಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ಆಗ್ಲಿ, ಯಾರಾದ್ರೂ ಹೆಣ್ಣ ಗಂಡ ಅಂತ ಹೇಳಿ ಆ ಟೆಕ್ನಿಕಲ್ಲಿ ಬರೀ ಜಸ್ಟ್ ಹೆಣ್ಣ ಹೇಳಿದ್ರೆ ಸಾಕು, ಅದಕ್ಕೆ 3 ವರ್ಷ ಜೈಲು ಶಿಕ್ಷೆ ಇದೆ. ಹಾಗಾಗಿ ವಿಚ್ ಆರ್ ದೋಸ್ ಲಾಸ್, ಬಟ್ ವೈ ಯು ಆರ್ ಆಲ್ ಫಾಲೋಯಿಂಗ್ ಇಸ್ ಅ ಮ್ಯಾಂಡೇಟರಿ ಇನ್ ಅವರ್ ಲೈಫ್ ಮೀನ್ಸ್ ವೈ ಯು ಕ್ಯಾನ್ ಮೇಂಟೈನ್ ಇಸ್ ಅ ವೆರಿ ವೆಲ್ ಅಂಡ್ ಇಸ್ ಅ ಫ್ಲೆಕ್ಸಿಬಲ್ ಲೈಫ್, ಬಟ್ ದೋಸ್ ಥಿಂಗ್ಸ್ ವಿ ಹ್ಯಾವ್ ಟು ಅಡಾಪ್ಟ್, ಅವುಗಳನ್ನ ನಾವೆಲ್ಲವುಗಳನ್ನು ಕೂಡ ಅನುಕರಣೆ ಮಾಡ್ತಾ ಹೋಗ್ಬೇಕಾಗ್ತದೆ. ಹಾಗಾಗಿ ಇಂದಿನ ಒಂದು ನೈಜವಾದ ವಾಸ್ತವಿಕ ಆಸ್ತಿಗೆ ಸಂಬಂಧಪಟ್ಟಂತೆ ಒಂದು ಜ್ಞಾನವನ್ನ ನಮಗೆ ಪರಿಪೂರ್ಣವಾಗಿರ್ತಕ್ಕಂಥ ರೀತಿಯಲ್ಲಿ ವಿಚಾರಗಳನ್ನ ಮಂಡಿಸಿರ್ತಕ್ಕಂಥ ಈ ನ್ಯಾಯಾಧೀಶರುಗಳಿಗೂ, ಆಮೇಲೆ ಈ ಒಂದು ಸಂಸ್ಥೆಯ ಅಡಿಯಲ್ಲಿ ನಮಗೆ ಇಂಥ ಒಂದು ಒಂದು ಒಳ್ಳೆಯ ಒಂದು ಕಾರ್ಯಕ್ರಮಕ್ಕೆ ಆದ್ಯತೆಯನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಸಂಸ್ಥೆಯ ಪದಾಧಿಕಾರಿಗಳಿಗೂ, ಅಧ್ಯಕ್ಷರಿಗೂ, ಆಮೇಲೆ ಎಲ್ಲ ಒಂದು ಶಿಕ್ಷಕರ ಒಂದು ಏನಪ್ಪ ಅಂದ್ರೆ ಬರದ ಸಿದ್ಧತೆಯಲ್ಲಿ, ಬರದ ಸಿದ್ಧತೆಯಲ್ಲಿ ಅಂದ್ರೆ ಈಗ ಒಂದು ವೇಳೆ ನಾವು ಹೋಗುವ ಕೆಲವೊಂದು ದಾರಿಯ ನಿಟ್ಟಿನಲ್ಲಿ ಕೆಲವೊಮ್ಮೆ ಸಣ್ಣ ಪುಟ್ಟ ತಪ್ಪುಗಳು ಆಗ್ತದೆ. ಹಾಗೆ ಈ ಬರದ ಸಿದ್ಧತೆಯಲ್ಲಿ ಈ ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟ ಹಾಗೆ ಸಣ್ಣ ಪುಟ್ಟ ನಮ್ಮ ಸಂಸ್ಥೆಯ ವತಿಯಿಂದ ಅಥವಾ ನಮ್ಮ ಶಿಕ್ಷಕರ ಬಳಗದ ವತಿಯಿಂದ ಏನಾದರೂ ಕಿಂಚಿತ್ತು ಅಡೆತಡೆಗಳು ಬಂದಲ್ಲಿ ನಾನು ಹೃದಯಪೂರ್ವಕವಾಗಿ ಅವರಲ್ಲಿ ನಾನು ದಯಾಳುಗಳು ಏನಪ್ಪ ಅಂದ್ರೆ ದಯಾಳುಗಳಾದ ತಾವುಗಳು ಈ ಒಂದು ವಿಷಯವನ್ನು ಕೂಡ ಮನ್ನಿಸಿ ಅದನ್ನ ಹೃದಯದಲ್ಲಿ ಇಟ್ಕೊಂಡು ನಮ್ಮ ಸಂಸ್ಥೆಯ ಶಿರಾಭಿವೃದ್ಧಿಗೆ ತಮ್ಮ ಅತ್ಯಮೂಲ್ಯವಾಗಿರ್ತಕ್ಕಂಥ ಒಂದು ಸಮಯವನ್ನ ತೆಗೆದು ನಮ್ಮ ಸಂಸ್ಥೆಯ ಒಂದು ಅಭಿವೃದ್ಧಿಗಾಗಿ ತಮ್ಮ ಸಮಯವನ್ನ ಇಲ್ಲಿ ಜ್ಞಾನದ ಅಭಿವೃದ್ಧಿಗಾಗಿ ನೀಡಲಿಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಎಲ್ಲ ಒಂದು ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೆ, ಅತಿಥಿ ಮತ್ತು ಗೌರವಾನ್ವಿತ ಮುಖ್ಯ ಅತಿಥಿಗಳಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ನಾನು ಹೃದಯಪೂರ್ವಕವಾಗಿ ಮತ್ತು